ಖಾಲಿ ಪಾಯಿಂಟ್ ಪಾಯಿಂಟ್ ಮಾತಾಡ ಸಾಕು ಬೇಗ ಬೇಗ ಅಧ್ಯಕ್ಷರೇ ಪಾಯಿಂಟ್ ಪಾಯಿಂಟ್ ಮಾತಾಡಿ ಅಧ್ಯಕ್ಷರೇ ಜೀರ್ದೇಗಳು ಷಡಕ್ಷರೇ ಷಡಾಕ್ಷರೇ ಅವರಲ್ಲಿ ಮಂತ್ರಿ ಇದ್ದಾರೆ ಮಾತಾಡ್ತಾರೆ ನೀವ್ಯಾಕೆ ಎದ್ದು ಮಾತಾಡ್ತೀರಿ ಫಸ್ಟ್ ಹಂಗ್ ನಿಲ್ಲಿಸುದಿಲ್ಲ ಮಾತಾಡೋದನ್ನು ಅಧ್ಯಕ್ಷರೇ ಒಂದ್ ನಿಮಿಷ ಅದು ಬಸ್ ನೋಡ್ರೆ ಒಂದ್ ಮಿನಿಟ್ ಅಧ್ಯಕ್ಷರೇ ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಸಮಯ ಯಾಕ ಈ ಸಂದರ್ಭ ಉದ್ಭವ ಆಯಿತು ಅಂತಕ್ಕಂಥದ್ದು ಒಂದು ಆಲೋಚನೆ ಮಾಡಬೇಕು ರಾಜ್ಯ ಸರ್ಕಾರ 7 ಜನರ ಸಮಿತಿ ಮಾಡಿಕೊಂಡು ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಕೆಲವೊಂದು ಕಾನೂನು ತಿದ್ದುಪಡಿಗಳನ್ನು ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟ ಮೇಲೆ ನಾವು ಜಿಟಿ ದೇವೇಗೌಡರಿದ್ದರು ಇಲ್ಲಿರ್ತಕ್ಕಂಥ ಹೆಬ್ಬಾರ್ ಅವರಿದ್ದರು ಆಮೇಲೆ ಷಡಾಕ್ಷರಿ ಇದ್ದರು ಎಸ್ ಆರ್ ಪಾಟೀಲ್ರು ರಾಜೇಂದ್ರ ಕುಮಾರ್ ಅನೇಕ ಜನ ನಾವು ಸೇರಿಕೊಂಡು ಇದನ್ನು ಕಾನೂನು ತಿದ್ದುಪಡಿ ಯಾಕೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಮೊದಲು ತಿಳ್ಕೋಬೇಕು ಕೇಂದ್ರ ಸರ್ಕಾರ ಹಿಂದೆ 97 ಅಮಾಂಡ್ಮೆಂಟ್ ಮಾಡಿತು 97 ಅಮಾಂಡ್ಮೆಂಟ್ ಆದಮೇಲೆ ಅನೇಕ ರಾಜ್ಯಗಳು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಎಕ್ಸೆಪ್ಟ್ ಗುಜರಾತ್ ಅವ ಕರ್ನಾಟಕದಲ್ಲಿ ನಾವು ಕೂಡ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡಿವಿ ಅದರ ಪ್ರಕಾರ ನಮ್ಮ ಕಾನೂನುಗಳನ್ನು ತಿದ್ದುಪಡಿ ಮಾಡಿಕೊಂಡು ಅವತ್ತಿನ ಗುಜರಾತ್ ಸರ್ಕಾರ ಈ ಕಾನೂನನ್ನು ಒಪ್ಪಲೇ ಇಲ್ಲ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 97 ಅಮಾಂಡ್ಮೆಂಟ್ ಅನ್ನು ನಾವು ಅಳವಡಿಸಿಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹೈಕೋರ್ಟ್ಗೆ ಹೋದ್ರು ಗುಜರಾತ್ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಸ್ಟೇ ತಗೊಂಡ್ರು ಅಲ್ಲಿ ನಿರ್ಣಯ ಆಯ್ತು ಈ ಕಾನೂನನ್ನು ಒಪ್ಪದು ಬಿಡೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು ರಾಜ್ಯ ಸರ್ಕಾರ ತೀರ್ಮಾನ ಸರಿ ಇದೆ ಅಂತೇಳಿ ಅಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿತು ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಅಪೀಲ್ ಮಾಡಿದೆ ಕೇಂದ್ರ ಸರ್ಕಾರ ಗುಜರಾತ್ನಲ್ಲಿ ಆಗಿರ್ತಕ್ಕಂಥ ಹೈಕೋರ್ಟಿನ ಆದೇಶವನ್ನು ಅಪೈಲ್ಡ್ ಮಾಡ್ಕೋದು ಅದನ್ನು ಒಪ್ಪಿದ ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ 97 ಅಮಾಂಡ್ಮೆಂಟ್ ಏನಾಗಿತ್ತು ಅದು ಲ್ಯಾಪ್ಸ್ ಆಯ್ತು ಆ ಕಾನೂನು ಇವತ್ತು ಇಲ್ಲ ಆ ಒಂದು 97 ಅಮಾಂಡ್ಮೆಂಟ್ ದಲ್ಲಿ ಇರ್ತಕ್ಕಂಥ ಕಾನೂನನ್ನು ನಾವು ಅಳವಡಿಸಿಕೊಂಡು ಇಲ್ಲೆಲ್ಲರೂ ಇಂಪ್ಲಿಮೆಂಟ್ ಮಾಡಿದ್ದೀವಿ ಆ ಕಾನೂನು ಲ್ಯಾಪ್ಸ್ ಆದ್ಮೇಲೆ ಇಲ್ಲಿ ಲ್ಯಾಪ್ಸ್ ಆಯ್ತಲ್ಲ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಕಾನೂನನ್ನ ಮಾಡಲಿಕ್ಕೆ ಒಂದು ಸಮಿತಿ ಮಾಡಿಕೊಂಡು ನನ್ನನ್ನು ಅಧ್ಯಕ್ಷ ಮಾಡಿ ನಾನೊಂದು ರಿಪೋರ್ಟ್ ನಾವೆಲ್ಲರೂ ಸೇರಿಕೊಂಡು ರಿಪೋರ್ಟ್ ಕೊಟ್ಟಿದ್ವಿ ಅದರಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಲ್ಲ ಈಗ ಸರ್ಕಾರ ಅದರಲ್ಲಿ ರಿಸರ್ವೇಷನ್ ತರಬೇಕು ನ್ಯಾಯಸಮ್ಮತವಾಗಿ ಎಲ್ರಿಗೂ ಕೂಡ ಈ ಸಹಕಾರಿ ಕ್ಷೇತ್ರದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹಕ್ಕನ್ನ ಕೊಡಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯ ಚಿಂತನೆಯನ್ನ ಅವ್ರು ಮಾಡಿದ್ದಾರೆ ಅದನ್ನ ಇವತ್ತು ಪಾಸ್ ಮಾಡೋದು ಬಿಡೋದು ಈ ಹೌಸಿಗೆ ಬಿಟ್ಟಿರ್ತಕ್ಕಂಥದ್ದು ಆದ್ರೆ ನಮ್ಗೆಲ್ರಿಗೂ ನಮ್ಮ ಯಾಕಂದ್ರೆ ಯಾರಿಗೂ ಅನ್ಸೋದು ಬೇಡ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಇದನ್ನ ಉಳಿಸುವಂತ ಮಾಡ್ಬೇಕು ಇಲ್ಲ ಅಲ್ಲಿ ಹೋದ್ಕೊಂಡು ನಾ ಹಂಗ್ ಮಾತಾಡೋದು ನಾವು ಈ ಕಡೆ ಬರೋಣ ಹಿಂಗ್ ಮಾತಾಡೋದ್ರಿಂದ ಏನಾಗ್ತದೆ ಲಕ್ಷ್ಮಣ್ಣ ಅವರೇ ಇದು ಸಹಕಾರಿ ಕ್ಷೇತ್ರನೇ ಕ್ರಾಸ್ ಮಾಡಿಬಿಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ